ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಅತಿವೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದ್ದು ಇಲ್ಲಿನ ನಿರಾಶ್ರಿತರಿಗೆ ಸಂತ್ರಸ್ತರಿಗೆ ಈವರೆಗೂ ನಿರೀಕ್ಷಿತ ರೀತಿಯಲ್ಲಿ ಪರಿಹಾರ ದೊರೆತಿಲ್ಲ ಎಂದು ಆಗ್ರಹಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದರು. ಅಲ್ಲದೆ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಪ್ರವಾಹ ಬಂದು 4 ತಿಂಗಳು ಗತಿಸಿದರು. ನಿರಾಶ್ರಿತರಿಗೆ ಸರ್ಕಾರದಿಂದ ಸಿಗಬೇಕಿದ್ದ ಪರಿಹಾರ ಇನ್ನೂ ಸರಿಯಾಗಿ ದೊರೆತಿಲ್ಲ. ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಲಂಚದ ಆಸೆ ಕಟ್ಟು ಬಿದ್ದು ಕೆಲಸ ಮಾಡುತ್ತಿದ್ದಾರೆ. ದುಡ್ಡು ಕೊಟ್ಟವರಿಗಷ್ಟೇ ಕೆಲಸಗಳಾಗುತ್ತಿವೆ. ಯೋಜನೆ ಇದ್ದರೂ ಬಡವರು ಪರದಾಡುವಂತಾಗಿದ್ದು ಕೂಡಲೇ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನಾ ರಾಜ್ಯಾಧ್ಯಕ್ಷ ಗಂಗಾಧರ ದೊಡ್ಡಮನಿ ಮಾತನಾಡಿ, ಪ್ರವಾಹ ಸಂದರ್ಭದಲ್ಲಿ ಉಂಟಾದ ಮನೆಗಳ ಹಾನಿಗೆ ನಿರಾಶ್ರಿತ ಜನರು ಅರ್ಜಿ ಸಲ್ಲಿಸಿದರು. ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಲಂಚದ ಆಸೆಗೆ ಬಿದ್ದ ಗ್ರಾಮ ಲೆಕ್ಕಾಧಿಕಾರಿಗಳು ಲಂಚ ಕೊಟ್ಟವರ ಕೆಲಸ ಮಾಡಿಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಲವಾರು ನಿರಾಶ್ರಿತರು ದಾಖಲೆಯನ್ನು ಸರ್ಕಾರಕ್ಕೆ ಸಲ್ಲಿಸಿಲ್ಲ, ನಮ್ಮ ದಾಖಲೆಗಳು ಮಿಸ್ ಆಗಿವೆ ಎಂದು ಹೇಳುತ್ತಿದ್ದಾರೆ ಎಂದರು. ಈ ವೇಳೆ ರಾಜು ಪಾಟೀಲ್, ಸಂತೋಷ್ ದಮ್ಮಣಗಿ, ವಸಂತ ದೊಡ್ಡಮನಿ, ನಾರಾಯಣ ಮಲಾಯಿ, ಅಪ್ಪಾಜಿ ಚೌಗಲೆ ಸೇರಿದಂತೆ ಸುಮ್ ಸುಮ್ನೆ ಇನ್ನಾಕರ್ನ ಬೇರೆ ಬೇರೆ ಕಾರಣ ಹೇಳಿ ಯಾವುದು ಬೇರೆ ಬೇರೆ ಕಾರಣ ಇವ್ರನ್ನ ಹಂಗೆ ಕಳಿಸ್ತಾ ಇದ್ದಾರೆ. 4 ತಿಂಗಳಾಯ್ತು, ಇನ್ನೂ ಮಟ್ಟ ಪರಿಹಾರ ಸಿಕ್ಕಿಲ್ಲ. ಇವ್ರ ಮನೆ ಪೂರ್ತಿಯಾಗಿ ಬಿದ್ದೈತಿ ಆನಂದ್ ಭೋಪ್ಲಾಪುರ ಅವ್ರದ್ದು. ಮತ್ತು ಅಧಿಕಾರಿಗಳು ಅವ್ನ ನಾಟ್ ಓಕೆ ಅಂತಾರೆ, ರದ್ದು ಡೀಟ್ ಆಗಿದೆ ಅಂತಾರೆ, ಈ ಥರ 12 ಕಾರಣ ಹೇಳ್ತಾ ಇದ್ದಾರೆ. ಇವ್ರಿಗೆ ದುಡ್ಡು ಕೊಟ್ಟರೆ ಅಷ್ಟೇ ಇವರು ಏನೋ ಪರಿಹಾರ ಕೊಡೋಣ ಅನಿಸ್ತಾ ಇದ್ದಾರೆ. ಅಥವಾ ಯಾರಾದರೂ ರಾಜಕಾರಣಿ ಆಗಲಿ ಅಥವಾ MLA MPಗಳವರ ಒಂದು ಪ್ರಭಾವ ಅಥವಾ ರೆಫರೆನ್ಸ್ ತಂದರೆ ಮಾತ್ರ ಇವರು ಪರಿಹಾರ ಕೊಡ್ತದೆ ಆ ಥರ ಅನಿಸ್ತಾ ಇದೆ. ಆದ್ದರಿಂದ ಇವತ್ತು ನೇರವಾಗಿ ನಾವು ಜಿಲ್ಲಾಧಿಕಾರಿ ಭೇಟಿ ಆಗ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಸ್ವಲ್ಪ ಜನ ಬಂದಿದ್ದೀವಿ ಮಾತ್ರ, ಇವರು ಪರಿಹಾರ ಸಿಗಲಿಲ್ಲ ಅಂದರೆ ನಾವು ನಮ್ಮ ಸಮಿತಿ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ.